ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ರಾಜ್ಯ ರಾಜಕೀಯ ಒಂದು ಕಡೆ ತೀವ್ರತೆ ಪಡಿತಾ ಇದ್ರೆ ಇನ್ನೊಂದು ಕಡೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಅತಿ ತೀವ್ರತೆಯನ್ನು ದಿನದಿಂದ ದಿನಕ್ಕೆ ಪಡಿತಾ ಇದೆ. ಅದರಲ್ಲೂ ಮೋದಿ ಇಲ್ಲಿಯವರೆಗೆ 10 ವರ್ಷಗಳಿಂದ ಅನಭಿಷಿಕ್ತ ದೊರೆ, ಅವ್ರನ್ನ ಯಾರೂ ಒಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಿರಂತರವಾಗಿ ಅವರೇ ಮುಂದಿನ ಒಂದು 20, 25, 30, 40 ವರ್ಷ ಇರ್ತಾರೇನೋ ಅನ್ನುವಷ್ಟು ಮಟ್ಟಿಗೆ ವಾತಾವರಣ ಇತ್ತು. ಯಾಕೆಂದರೆ ಆ ಪ್ರಮಾಣದಲ್ಲಿ ಅವರು ಜನರಿಂದ ಮನ್ನಣೆ ಪಡ್ಕೊಂಡ, ಜನರ ಮತ ಪಡ್ಕೊಂಡ ಭಾಳ ಎತ್ತರಕ್ಕೆ ಬೆಳೆದಿದ್ದರು. ಅದರ ಕೊನೆಯ ಒಂದು 2-3 ವರ್ಷಗಳಲ್ಲೇ ವಿಶೇಷವಾಗಿ, ಆದರೂ ಒಂದು 5 ವರ್ಷಗಳಲ್ಲಿ ಇವರ ಆಡಳಿತ ನೋಡಿದಂಥ, ಇವರ ಆಡಳಿತದಿಂದ ನೋವು ಅನುಭವಿಸಿದ ಜನ ನಿಧಾನಕ್ಕೆ ಅವ್ರನ್ನ ದೂರ ಸರ್ತಾ ಸರ್ತಾ ಇದೇ ಸಂದರ್ಭದಲ್ಲೇ ಹೊಸ ನಾಯಕರಿಗೆ ಹುಟ್ಟಾಯ್ತಿಲ್ಲ. ವಿಶೇಷವಾಗಿ ರಾಹುಲ್ ಗಾಂಧಿ ಆಗಿರ್ಬೋದು, ಕೇಜ್ರಿವಾಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಅಖಿಲೇಶ್ ಅವರಾಗಿರ್ಬೋದು, ತೇಜಸ್ವಿ ಅವರಾಗಿರ್ಬೋದು, ನಮ್ಮ ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಇಂಥೆಲ್ಲ ಹೊಸ ಮತ್ತು ಈಗ ಆತಿಶಿ ಒಬ್ಬರು ಬಂದಿದ್ದಾರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿದ್ದಾರೆ ದೆಹಲಿದು, ಅವರು ಮಹಾನ್ ಬುದ್ಧಿವಂತ ಎಲ್ಲ ಹೊಸ ನಾಯಕರು ಬರಲಿಕ್ಕೆ ಹೆಚ್ಚಿದ್ರು. ಈ ಹೊಸ ನಾಯಕರಿಂದಾಗೆ ಅದರಲ್ಲೂ ರಾಹುಲ್ ಗಾಂಧಿ ಮತ್ತು ವಿಶೇಷವಾಗಿ ನಮ್ಮ ಕೇಜ್ರಿವಾಲ್, ಇವತ್ತು ಅವರ ಎದುರಾಳಿ ಯಾರು, ಮೋದಿ ಅವರು ಎದುರಾಳಿ ಯಾರು ಅಂದಾಗ ಸಡನ್ನಾಗಿ ನಮಗೆ ಕನ್ನಡ ಬರೋದು ಇವರಿಬ್ಬರು. ಅದರಲ್ಲೂ ಒಂದಿಷ್ಟು ಇತ್ತೀಚೆಗೆ ಕೇಜ್ರಿವಾಲ್ ಭಾಳ ಹೈ ಸ್ಟ್ರೆಂಗ್ತಲ್ಲಿದ್ದರು, ಅದರಲ್ಲೂ ದೆಹಲಿಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ನೆರವೇರಿಸಿ ಮನೆ ಮನೆಗೂ ಅಡ್ಮಿನಿಸ್ಟ್ರೇಷನ್ ಮುಟ್ಟಿಸುವಂಥದ್ದು, ಅಲ್ಲಿಯೇ LG ಜೊತೆಗೆ ಹೋರಾಟ ಮಾಡಿ, ಕೇಂದ್ರ ಜೊತೆಗೆ ಹೋರಾಟ ಮಾಡಿ ಜನಸಾಮಾನ್ಯರ ಪ್ರೀತಿ ಗಳಿಸುವಲ್ಲೇ ಭಾಳಷ್ಟು ಯಶಸ್ವಿಯಾಗಿದ್ದರು. ಒಂದು ಹಂತಕ್ಕೆ ಬಂದಾಗ ಮೋದಿಯವರ ನಂತರ ಇವರಪ್ಪ ಅನ್ನುವಷ್ಟು ಮಟ್ಟಿಗೆ ಇತ್ತು. ಆದರೆ ಅವರೊಂದು ಜೀವನದ ಸ್ವತಃ ಮಾಡಿದಂಥ ಒಂದು ದೊಡ್ಡ ತಪ್ಪ. ಅದರ ನಂತರ ಈ ಎಲ್ಲ ಗ್ಯಾರಂಟಿಗಳಿಗೆ ದುಡ್ಡಿನ ಹೊಂದಸಲವಾಗಿ ಮಾಡಿದಂಥ ಇನ್ನೊಂದು ತಪ್ಪ. ಅಂದರೆ ಒಂದು ಸಾರ ಇದು, ಇನ್ನೊಂದು ತಮ್ಮ ಮಿತ್ರ ಮಂಡಳಿಯನ್ನು ಕಳ್ಕೊಂಡಿದ್ದು. ಯಾರ ಇವರಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪ್ರೀತಿಯಿಟ್ಟ ಕೇಜ್ರಿವಾಲ್ ನಾವು ಕೇಜ್ರಿವಾಲ್ ತಿಳ್ಕೊಂಡಿದ್ರು ಅಂಥವ್ರನ್ನ ದೂರ ಸರಿಸಿದ್ರು. ಇದೊಂದು ದೊಡ್ಡ ಅಪರಾಧ. ಹೌದು, ಅವ್ರ ರಾಜಕೀಯ ಮಧ್ಯೆ ಸತ್ಯ ಒಳ್ಳೆಯ ದಿನ, ಯಾಕೆಂದ್ರೆ ಪ್ರಾಮಾಣಿಕರು ಬರಬೇಕಾಗಿತ್ತಿಲ್ಲ. ಒಂದು ವಾತಾವರಣ ಇವತ್ತು ಅದ ಅಪ್ರಾಮಾಣಿಕರ ಮಾತಾಗಿದೆ ರಾಜನೀತಿ ಅಂತೇಳಿ. ಇಲ್ಲೆಲ್ಲ ನೀವು ದುಡ್ಡಿಗಾಗಿ, ಇಲೆಕ್ಷನ್ಗಾಗಿ, ಮತ್ತದಕ್ಕಾಗಿ ನೀವು ಅನೈತಿಕವಾದಂಥ ವಾಮಾರ್ಗನ ಹಿಡ್ಕೊಂಡು ದುಡ್ಡು ಕಳಿಸ್ಕೊಂಡು ಆರಿಸ್ಬರುವಂಥ ವಾತಾವರಣ ಇವತ್ತು ಇಡೀ ದೇಶ ತುಂಬ ಅದ. ಇಂಥ ಪ್ರಸಂಗದಲ್ಲೇ ಒಂದು ಪ್ರಾಮಾಣಿಕ ಸಂಸ್ಥೆ ಇಟ್ಕೊಂಡು ಕರಪ್ಷನ್ ಬರುತ್ತೆ, ಭ್ರಷ್ಟಾಚಾರ ಬರುತ್ತೆ, ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬರುವಂತೆ ಅಷ್ಟು ಅಸಾಮಾನ್ಯವಾದಂಥ ಮಾತಾಗಿತ್ತು ಅದು. ಅದರಲ್ಲೂ ಕಾಂಗ್ರೆಸ್ಸಿಗರಾಗಿರ್ಬೋದು, ಅಂದಿನ ಕಾಂಗ್ರೆಸ್ಸಿಗರು ಲಾಲು ಪ್ರಸಾದ್ ಯಾದವ್ ಅಂಥವರು ಇವರು ಟೀಕಾ ಮಾಡ್ತಿದ್ರು, ಸಾಧ್ಯ ಇಲ್ಲ ಇದೆಲ್ಲ ಇವತ್ತಿನ ರಾಜಕಾರಣದಲ್ಲೇ. ಅಂಥ ಪ್ರಸಂಗದಲ್ಲೇ ನಮ್ಮ ಏನಪ್ಪ ಯಾದವ್ ಅವರು, ಅದೇ ಕಾಲಕ್ಕೆ ಪ್ರಶಾಂತ್ ಭೂಷಣ್ ಅವರು, ಶಾಂತಿ ಭೂಷಣ್ ಅವರು, ಸ್ವತಃ ಕೇಜ್ರಿವಾಲ್ರು, ಇವರೆಲ್ಲರೂ ಕೂಡ್ಕೊಂಡು ಮೇಧಾ ಪಾಟ್ಕರ್ ಅವರು ಎಲ್ಲರೂ ಕೂಡ್ಕೊಂಡು ಒಂದು ಹೊಸ ಮೂಮೆಂಟ್ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅಣ್ಣಾ ಹಜಾವರಿಗಂತೂ ರಾಜಕೀಯ ಆಸಕ್ತಿ ಇರಲಿಲ್ಲ, ಆದರೆ ಬದಲಾವಣೆ ಬೇಕಾಗಿತ್ತು, ಭ್ರಷ್ಟಾಚಾರದ ಹೋರಾಟ ಬೇಕಾಗಿತ್ತು. ಆದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋರು ಯಾರು, ಅಧಿಕಾರದಲ್ಲಿದ್ದವರು. ಅಧಿಕಾರದಲ್ಲಿದ್ದವರು ಅಂತ ಒಪ್ಪಲಿಕ್ಕೆ ತಯಾರಿರಲಿಲ್ಲ, ಯಾಕಂದರೆ ನಾವು ಭ್ರಷ್ಟಾಚಾರಿ ಆಗಲಿಕ್ಕಂದ್ರೆ ದುಡ್ಡೇ ಕೊಡುವುದಿಲ್ಲ, ನಾವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತವ್. ಅದ್ರಲ್ಲಿ ಇವತ್ತಿಗೂ ಅದ ಅಂದು ಇತ್ತು. ಹೀಗಾಗಿ ಆ ಪ್ರಸಂಗದಲ್ಲಿ ಲಾಲು ಚಾಲೆಂಜ್ ಮಾಡಿದರು, ಲಾಲು ಪ್ರಸಾದ್ ಯಾದವ್ ನೀವು ಕೇಳಿದ್ರೆ ಹೆಸರು ಕೇಜ್ರಿವಾಲ್ ಹೆಸರೆಲ್ಲ ಮಾತಾಡ್ತೀರಿ, ನೀವು ಬಂದು ಆರಿಸಿ ಬಂದು ನೋಡಿರಿ, ತೋರಿಸಿ ನಿಮ್ಗೆ ಗೊತ್ತಾಗ್ತದೆ ಅಂತೇಳಿ ಅದನ್ನು ಚಾಲೆಂಜ್ ತೆಗೆದುಕೊಂಡಂಥ ಕೇಜ್ರಿವಾಲ್ರು ಅನೇಕರು ಅನೇಕ ರೀತಿಯಲ್ಲಿ ಟೀಕೆ ಮಾಡಿದರು. ಅವ್ರನ್ನ ಟೀಕೆ ಮಾಡೋದ್ರಲ್ಲಂತೂ ಈ ದೇಶದಲ್ಲಿ ಒಬ್ಬ ಪ್ರಾಮಾಣಿಕ ಏನು ಪ್ರಯತ್ನ ಮಾಡಿದ್ರೆ ಭಾಳ ಜನ ಇದ್ದಾರೆ, ನಿಮ್ಗೆ ಸಾಧ್ಯ ಇಲ್ಲ ಅಂತ ಮೊದಲು ಶುರು ಮಾಡಿದರು. ನಂತರ ರಾಜನೀತಿ ಮಾಡೋದಿಲ್ಲ ಅಂತ ರಾಜನೀತಿ ಮಾಡ್ತಾ ಇದ್ದಾರೆ, ಟೀಕೆ ಮಾಡಿದರು. ನಾನು ಸರ್ಕಾರಿ ಯಾವುದೇ ಸವಲತ್ತನ್ನು ಪಡೆಯೋದಿಲ್ಲ ಅಂತ ಹೇಳಿದರು, ಸರ್ಕಾರಿ ಸವಲತ್ತು ಪಡೆದರು. ಒಂದು ಅದ್ಭುತವಾದ ಅರ್ಮೆಂಟ್ ಇಟ್ಕೊಂಡ್ರು ಮುಖ್ಯಮಂತ್ರಿ ಮನೆಯನ್ನು, ಏನು ಅವರೇ ಇಟ್ಕೊಳ್ತಾರೋ ನಾಳೆ ಅನ್ನುವಂಗೆ ಮಾತಾಡಿದರು. ಇವರು ಅದನ್ನು ಮಾಡಬಾರ್ದಿತ್ತು ಅನ್ನೋದು ಆ ಮಾತಾರೆ. ಹೀಗಾಗಿ ಕೇಜ್ರಿವಾಲ್ರು ರಾಜಕೀಯ ಬರೋದ್ರಲ್ಲಿ ಭಾಳಷ್ಟು ಜನ ಒಂದು ಏನಪ್ಪ ಅಂದರೆ ರಾಜಕೀಯ ವೈರಿಗಳು ಹಿಂಡಿ ತಯಾರಾಯಿತು ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಮಾತು. ಹೀಗಾಗಿ ಎಂಥ ಒಂದು 14-15 ಮೋದಿಯವರಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಅದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಡೀ ದೇಶದ ತುಂಬ ಮೋದಿಯವರ ಅಲೆ ಬಿಟ್ಟು ಮತ್ತೊಂದಿಲ್ಲ. ಅಂಥ ಪ್ರಸಂಗದಲ್ಲಿ ದೆಹಲಿಯಲ್ಲಿ ಭ್ರಷ್ಟಾಚಾರದ ವಿರೋಧವಾಗಿ ಮೂಮೆಂಟ್ ಮಾಡಿಕೊಂಡು ಜೊತೆಗೆ ಈ ಎಲ್ಲ